ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಆರ್ನಹಳ್ಳಿ 30 ನಿಮಿಷ 30 ಸುದ್ದಿಯಲ್ಲಿ ಬೆಳಗ್ಗೆಯಿಂದ ಆಗಿರುವಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಬಿಎಸ್ಐ ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೋರ್ವನನ್ನ ಸಿಐಡಿ ವಶಕ್ಕೆ ಪಡೆದಿದೆ ಕೆಎಸ್ಆರ್ಪಿ ನಲ್ಲಿ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿರುವಂತ ವೈಜನಾಥ್ ಎಂಬುವರನ್ನ ವಶಕ್ಕೆ ಪಡೆಯಲಾಗಿದೆ ಅಭ್ಯರ್ಥಿಗಳು ಹಾಗೂ ಕಿಂಗ್ ಪಿನ್ ಗೆ ಸಹಾಯ ಮಾಡಿದ ಆರೋಪ ವೈಜನಾಥ್ ಮೇಲಿದೆ ವಜನಾತ್ರನ್ನ ಕಲಬುರ್ಗಿಯ ಸರ್ಕ್ಯೂಟ್ ಹೌಸ್ ಆವರಣದಲ್ಲಿರುವಂತ ಸಿಐಡಿ ಕಚೇರಿಗೆ ಕರೆತರಲಾಯಿತು ಬಿಎಸ್ಐ ನೇಮಕಾತಿಯಲ್ಲಿ ಆಕ್ರಮ ಪ್ರಕರಣದಲ್ಲಿ ಮೂವರು ಅಭ್ಯರ್ಥಿಗಳಿಂದ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ ಹೈಗ್ರೌಂಡ್ ಸ್ಥಾನೆಯಲ್ಲಿ ದಾಖಲಾಗಿದಂತ ಎಫ್ಐಆರ್ ನಲ್ಲಿದ್ದಂತ ಮೂವರು ಅಭ್ಯರ್ಥಿಗಳಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಜಾಗೃತ್ ರಚನಾ ಹಾಗೂ ಶಿವರಾಜ್ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದಂತ ಕೋರ್ಟ್ ಸೋಮವಾರಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ ಬಿಎಸ್ಐ ನೇಮಕಾತಿಯಲ್ಲಿ ಆಕ್ರಮ ಪ್ರಕರಣದಲ್ಲಿ ಬಂಧಿತರಿಂದ ಸಿಐಡಿ ಪೊಲೀಸರು ಸ್ಥಳ ಮಹಜರನ್ನ ಮಾಡಿದ್ದಾರೆ ಪರೀಕ್ಷಾ ಕೇಂದ್ರಕ್ಕೆ ಕರೆದೊಯ್ದ ಮಹಜರು ಮಾಡಿರುವಂತ ಸಿಐಡಿ ಪೊಲೀಸರು ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಬಿಎಸ್ಐ ನೇಮಕಾತಿ ಆಕ್ರಮ ಪ್ರಕರಣದಲ್ಲಿ ಸಿಐಡಿ ಇಂದ ಮತ್ತಿಬ್ಬರು ಅಭ್ಯರ್ಥಿಗಳ ಬಂಧನವಾಗಿದೆ ಯಶವಂತ ಗೌಡ ಹಾಗೂ ಮಧು ಎಂಬುವರನ್ನ ಸಿಐಡಿ ಬಂಧಿಸಿದೆ ಬಿಎಸ್ಐ ನಲ್ಲಿ 12ನೇ ರ್ಯಾಂಕ್ ಪಡೆದಿದ್ದಂತ ಮಧು 8ನೇ ರ್ಯಾಂಕ್ ಬಂದಿದ್ದಂತ ಯಶವಂತ ಗೌಡ ಬಂಧನವಾಗಿದೆ ಇಬ್ಬರು ಅಭ್ಯರ್ಥಿಗಳು ಓಎಂಆರ್ ಶೀಟ್ ತಿದ್ದಿದ್ದ ಆರೋಪದಲ್ಲಿ ಬಂಧಿಸಲಾಗಿದೆ ಇನ್ನು ಬಿಎಸ್ಐ ನೇಮಕಾತಿ ಆಕ್ರಮ ಪ್ರಕರಣದಲ್ಲಿ ಬೆರಳಚ್ಚು ವಿಭಾಗದ ಸಿಪಿಐ ಆನಂದ್ ಮೇತ್ರಿ ಬರೋಬರಿ 22 ಎಕರೆ ಭೂಮಿಯನ್ನ ಖರೀದಿ ಮಾಡಿದಂತೆ ತನ್ನ ಪರಿಚಿತರ ಹೆಸರಿನಲ್ಲಿ ಅಫಜಲ್ಪುರ ತಾಲೂಕಿನ ಮಣೂರಿನಲ್ಲಿ ಭೂಮಿ ಖರೀದಿ ಮಾಡಿದಂತೆ ಪಿಎಸ್ಐ ಪರೀಕ್ಷೆ ಮುಗಿದ ನಂತರ 1 ಕೋಟಿ 25 ಲಕ್ಷ ಹಣ ನೀಡಿ ಜಮೀನು ಖರೀದಿ ಮಾಡಿದ ಅಂತ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ ಸಚಿವ ಅಶ್ವಥ್ ನಾರಾಯಣ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದರು ಅಶ್ವಥ್ ನಾರಾಯಣ ಅವರ ಇಬ್ಬರು ಸಂಬಂಧಿಕರು ಸೆಲೆಕ್ಟ್ ಆಗಿದ್ದಾರೆ ಒಬ್ಬ 5th ರ್ಯಾಂಕ್ ಇನ್ನೊಬ್ಬ 10th ರ್ಯಾಂಕ್ ಅವರತ್ರ ಅಶ್ವಥ್ ನಾರಾಯಣ ಅವರ ಬ್ರದರ್ ದುಡ್ಡನ್ನ ತಗೆದುಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ ಪೊಲೀಸರು ಇವರನ್ನ ಕರೆದುಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ವಾಗ್ದಾಳಿ ಮಾಡಿದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಆಕ್ಸಿಡೆಂಟ್ ಆಯ್ತು ಯಾಕೆ ರಾಜೀನಾಮೆ ಕೊಟ್ಟರು ಅವರೇ ನಡೆಸ್ತಿದ್ರು ರೈಲ್ ನಡೆಸ್ತಿದ್ರ ಆಕ್ಸಿಡೆಂಟ್ ಆಯ್ತು ಅವ್ರಿಗೆ ರಾಜೀನಾಮೆ ಕೊಟ್ಬಿಟ್ರು ನಾನು ನೈತಿಕವಾಗಿ ಜವಾಬ್ದಾರಿ ಹೊತ್ತಿದ್ದು ರಾಜೀನಾಮೆ ಕೊಡ್ತೀನಿ ಈಗ ಇವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಅಶ್ವಥ್ ನಾರಾಯಣ ಏನು ಅಂತಂದ್ರೆ ಅವ್ರ ಸಂಬಂಧಿಕರಿಂದ ಸೆಲೆಕ್ಟ್ ಆಗಿದ್ದಾರೆ ಒಬ್ಬ 5th ರ್ಯಾಂಕ್ ಒಬ್ಬ 10th ರ್ಯಾಂಕ್ ಅವರಿಬ್ಬರು ನೆಂಟರುಗಳು ಇವರಿಗೆ ಒಬ್ಬ ಮಾಗಡಿಯವನು ಒಬ್ಬ ಕುಡಿಗಲ್ನವನು ಅವ್ರಿಗೆ ಅವ್ರ ಹತ್ರ ದುಡ್ಡು ತಗೊಂಡಿದ್ದಾನೆ ಇವರು ಬ್ರದರ್ ಅಂತ ಮಾಹಿತಿ ಮೂಲ ಕಿಂಗ್ ಟಚ್ ಮಾಡಿದ್ರೆ ಸರ್ಕಾರ ಬೀಳುತ್ತೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ವಿಚಾರಕ್ಕೆ ಕಲಬುರಗಿಯಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ ಸರ್ಕಾರ ಬಿದ್ದು ಹೋದರೂ ಪರವಾಗಿಲ್ಲ ಕಿಂಗ್ ಪಿನ್ ಯಾರೇ ಇದ್ರೂ ಅವರನ್ನ ಬಿಡೋದಿಲ್ಲ ಕುಮಾರಸ್ವಾಮಿ ಬಳಿ ದಾಖಲೆ ಇದ್ರೆ ತಂದು ಕೊಡ್ಲಿ ಹಿಟ್ ಅಂಡ್ ರನ್ ಮಾಡೋದು ಬಿಡ್ಲಿ ಅಂತ ವಾಗ್ದಾಳಿ ಮಾಡಿದ್ರು ಕಿಂಗ್ ಪಿನ್ ಯಾರು ಅಂತ ಹೇಳಿ ಕುಮಾರಸ್ವಾಮಿ ಅವರು ಎವಿಡೆನ್ಸ್ ಕೊಡ್ಲಿ ಅವರು ಸರ್ಕಾರ ಬಿದ್ದು ಹೋದ್ರಕ್ಕಿಂತ ಎಲ್ಲ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅವರ ಬರೀ ಹಿಟ್ ಅಂಡ್ ರನ್ ಮಾಡಬಾರ್ದು ಕುಮಾರಸ್ವಾಮಿ ಅವರು ಹಿಟ್ ಅಂಡ್ ರನ್ ಮಾಡಬಾರ್ದು ಅವರು ದಾಖಲಾತಿ ಕೊಡ್ಬೇಕು ಯಾಕಂದ್ರೆ ಪ್ರಾಮಾಣಿಕವಾಗಿ ಒಂದು ಎನ್ಕ್ವೈರಿ ನಡೀತಾ ಇದೆ ಸರ್ಕಾರ ಬಿದ್ದು ಹೋದ್ರೂ ನಾವು ಚಿಂತೆ ಮಾಡೋದಿಲ್ಲ ಈ ಅವ್ಯವಹಾರ ನಿಲ್ಲಬೇಕು ಇದ್ರ ಬದ್ಧತೆ ಇದೆ ನಮ್ಮ ಬಾಯಿ ಮುಚ್ಚೋಕೆ ನೋಟಿಸ್ ಕೊಡ್ತಾ ಇರುವಂತದ್ದು ಸರಿಯಲ್ಲ ಅಂತ ಶಾಸಕ ಪ್ರಿಯಾಂಕ ಖರ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ನನಗೂ ಕಾನೂನಿನ ಬಗ್ಗೆ ತುಂಬಾ ಅರಿವಿದೆ ಪದೇ ಪದೇ ನೋಟಿಸ್ ಕೊಟ್ರೆ ಹಕ್ಕು ಚ್ಯುತಿ ಮಂಡಿಸ್ತೇನೆ ಕಾನೂನು ಮೂಲಕನೇ ನಾನು ನೋಟಿಸ್ ಕೊಡಿಸ್ತೇನೆ ನನ್ನನ್ನ ಕರೆದಂತೆ ಸಚಿವರನ್ನು ಕೂಡ ಕರೆಯಿರಿ ಪತ್ರ ಬರೆದ ಪರಿಷತ್ ಬಿಜೆಪಿ ಸದಸ್ಯರಿಂದಲೂ ಕೂಡ ಮಾಹಿತಿಯನ್ನು ತೆಗೆದುಕೊಳ್ಳಿ ಅಂತ ಹೇಳಿದರು ಒಂದು ರೀತಿಯಾದಂತ ಒಂದು ಹೆದರಿಸುವ ತಂತ್ರ ಇಲ್ಲ ಎಲ್ಲಾದರೂ ನೋಟಿಸ್ ಕೊಟ್ಬಿಟ್ರೆ ಇವರು ಸುಮ್ಮನೆ ಆಗಿಬಿಡ್ತಾರೆ ಪತ್ರಿಕಾಗೋಷ್ಠಿ ಮಾಡೋದಿಲ್ಲ ಅಥವಾ ಹತ್ತು ಮಾತಾಡೋದು ಬಿಟ್ಟು ಎರಡೇ ಮಾತಾಡ್ತಾರೆ ಅಂದ್ಬಿಟ್ಟು ಏನೋ ಒಂದು ಅವ್ರದ್ದು ಟ್ಯಾಕ್ಟಿಕ್ ಇರ್ಬೋದು ಆದರೆ ಅದಕ್ಕೆಲ್ಲ ನಾವು ಅಂಜೋರಿಲ್ಲ ಲಾ ಅರ್ದಿ ನಾನು ಅಕ್ಯೂಸು ಅಲ್ಲ ನಾನು ವಿಟ್ನೆಸ್ಸು ಅಲ್ಲ ನನಗಿಂತ ಮುಂಚೆ ಪ್ರಭು ಚೌಹಾಣರು ಒಬ್ಬ ಕ್ಯಾಬಿನೆಟ್ ಸಚಿವರು ಇದು ಹಗರಣ ನಡೆದಿದೆ ಅಂತ ಹೇಳಿದ್ದಾರೆ ಅನುಮಾನ ಪಟ್ಟಿಲ್ಲ ನಡೆದಿದೆ ಇದು ತನಿಖೆ ಆಗಬೇಕು ಅಂತ ಇಲ್ಲದಿದ್ರೆ ಸರ್ಕಾರ ಕೆಟ್ಟ ಹೆಸರು ಬರುತ್ತೆ ಅಂದ್ಬಿಟ್ಟು ಅವರೇ ಬರೆದು ಕೊಟ್ಟಿದ್ದಾರಲ್ಲ ಅವ್ರು ಬರೆದು ಕೊಟ್ಟವರಿಗೆ ನೋಟಿಸ್ ಇಲ್ಲ ನಾವು ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ಆ ಲೆಟರ್ ತೋರಿಸಿದ್ದಕ್ಕೆ ನಮಗೆ ನೋಟಿಸಾ
ಬಿಎಸ್ಐ ನೇಮಕಾತಿ ಅಕ್ರಮ ವಿಚಾರದಲ್ಲಿ ಹಾಲಿ ಹೈಕೋರ್ಟ್ ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ತನಿಖೆ ಆಗಬೇಕಾಗಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್ ಹೇಳಿಕೆಯನ್ನು ಕೊಟ್ಟರು. ಸರ್ಕಾರ ಸಿಐಡಿ ನೇಮಕ ಮಾಡಿ ತಳಮಟ್ಟದ ಅಧಿಕಾರಿಗಳನ್ನು ಬಂಧಿಸುವಂತ ಕೆಲಸ ಆಗ್ತಾ ಇದೆ. ಇದರಲ್ಲಿ ದೊಡ್ಡ ಮಟ್ಟದ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಹೇಳಿದರು. ಬಿಎಸ್ಐ ನೇಮಕಾತಿ ಏನು ನಡೆದಿದೆ ಇದು ಬಹಳ ಅಕ್ರಮವಾಗಿ ನಡೆದಿರತಕ್ಕಂತದ್ದು. ಈಗಾಗಲೇ ಸರ್ಕಾರ ಸಿಐಡಿಗೆ ನೇಮಕ ಮಾಡಿ ತಳಮಟ್ಟದ ಅಧಿಕಾರಿಗಳನ್ನು ಬಂಧಿಸುವಂಥ ಕೆಲಸ ಮಾಡ್ತಾ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಒತ್ತಾಯ ಇದು ಹಾಲಿ ಹೈಕೋರ್ಟ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಕಾರಣ ಏನಪ್ಪ ಅಂದರೆ ಇದರಲ್ಲಿ ದೊಡ್ಡ ಮಟ್ಟದ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇದರಲ್ಲಿ. ಸಚಿವ ಅಶ್ವಥ್ ನಾರಾಯಣ ವಿಚಾರದಲ್ಲಿ ಕಾಂಗ್ರೆಸ್ ಹಿಟ್ ಅಂಡ್ ರನ್ ಮಾಡ್ತಾ ಇದೆ ಅಂತ ಶ್ರೀರಾಮಲು ಟಾಂಗ್ ನೀಡಿದರು. ದಾಖಲಾತಿಗಳು ಇದ್ದರೆ ಮಾತ್ರ ಕಾಂಗ್ರೆಸ್ನವರು ಬಿಡುಗಡೆ ಮಾಡಲಿ. ಪ್ರಿಯಾಂಕ ಖರ್ಗೆಗೆ ಸಿಐಡಿ ನೋಟಿಸ್ ನೀಡಿದ್ದಾರೆ. ದಾಖಲಾತಿ ಇದ್ದರೆ ಕೊಡಲಿ, ನಮ್ಮ ಸರ್ಕಾರದ ವಿರುದ್ಧ ಮಾತನಾಡಿದರೆ ಪ್ರಯೋಜನವಿಲ್ಲ ಅಂತ ಹೇಳಿದರು. ತಪ್ಪು ಮಾಡಿದವರ ರಕ್ಷಣೆ ನಮ್ಮ ಸರ್ಕಾರ ಮಾಡಲ್ಲ. ದುಡ್ಡು ಕೊಟ್ಟು ರಾಜಕಾರಣಿ ಆಗುವಂಥ ಕಾಲ ಹೋಗಿದೆ ಅಂತ ಹೇಳ್ಬಿಟ್ರು. ನಾಯಕರು ಇತ್ತೀಚೆಗೆ ಹಿಟ್ ಅಂಡ್ ರನ್ ಮಾಡೋಂಥ ಕೆಲಸ ಆಗ್ತಾ ಇದೆ. ಯಾಕಂದರೆ ಯಾವುದೇ ದಾಖಲಾತಿಗಳು ಇದೆ, ಯಾಕಂದರೆ ಐಟಿ ಬಿಟ್ಟು ಮಂತ್ರಿಗಳಾದಂಥ ಸನ್ಮಾನ್ಯ ಅಶ್ವಥ್ ನಾರಾಯಣ ಅವ್ರ ಬಗ್ಗೆ ಅವ್ರ ಅಣ್ಣವರು ಯಾರೋ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಅವರು ಆರೋಪಣೆ ಮಾಡ್ತಾ ಇದ್ದಾರೆ. ನಿಮ್ಗೆ ಏನೇನು ಗ್ಲಸ್ಸಿ ನೀವು ಆಲ್ರೆಡಿ ಸಿಐಡಿದವರು ಎರಡು ನೋಟಿಸ್ ಮೂರು ನೋಟಿಸ್ ಕೊಟ್ಟಾರ ಸಣ್ಣ ಖರ್ಗೆ ಅವರಿಗೆ, ಅವ್ರು ದಾಖಲಾತಿ ಇದ್ರಿಗಿನ ಅದಕ್ಕೆ ನಮ್ಮ ಸರ್ಕಾರದ ಮೇಲೆ ಹಂಗೆ ಹಿಂಗೆ ಮಾತಾಡೋದ್ರಿಂದ ಪ್ರಯತ್ನ ಆಗಲ್ಲ. ನಿನ್ನ ಹತ್ರ ಏನನ್ನ ದಾಖಲಾತಿ ಕೊಡು, ಅದರ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಏನು ನಿರ್ಧಾರ ತಗೋಬೇಕು. ಬಿಬಿಎಂಪಿ ನೂತನ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಚಾರ್ಜ್ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ನೂತನ ಆಯುಕ್ತರು ಮ್ಯಾರಥಾನ್ ಸಭೆಯನ್ನು ನಡೆಸಿದ್ದಾರೆ. ಅಧಿಕಾರ ಸ್ವೀಕರಿಸಿದ ಮೊದಲ ದಿನನೇ ಪಾಲಿಕೆ ಅಧಿಕಾರಿಗಳಿಗೆ ತುಷಾರ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಭೆಯಲ್ಲಿ ಮಳೆ ಅವಾಂತರ ನಿರ್ವಹಣೆ, ರಸ್ತೆ ಗುಂಡಿ ಎಂಬ ಎರಡು ಪ್ರಮುಖ ವಿಚಾರದ ಮೇಲೆ ಗಂಭೀರ ಚರ್ಚೆ ನಡೆಸಿದ್ದಾರೆ. ಹಾಗೆ ರಸ್ತೆ ಹಾಗೂ ಮೂಲಭೂತ ಸೌಕರ್ಯ ವಿಭಾಗದ ಅಧಿಕಾರಿಗಳಿಂದ ಇಂಚಿಂಚು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಇದನ್ನೇ ಗೌರವ್ ಗುಪ್ತಾ ಅವರು ಕೂಡ ಸ್ಟಾರ್ಟಿಂಗ್ ಬಂದಂಥ ಸಂದರ್ಭದಲ್ಲಿ ಒಂದು 15 ದಿನ ಗುಡುಗ್ಬಿಟ್ರು, ಏನೋ ಮಾಡ್ತಾರೆ ಗೌರವ್ ಗುಪ್ತಾ ಅವರು ಅನ್ನುವಂಥ ನಿರೀಕ್ಷೆ ಇತ್ತು. ಆಮೇಲೆ ಸೈಲೆಂಟ್ ಆದರು. ಈಗ ತುಷಾರ್ ಗಿರಿನಾಥ್ ಅವರು ಕೂಡ ಅದೇ ಕೆಲಸ ಮಾಡ್ತಾರೆ, ಬಟ್ ಸೈಲೆಂಟ್ ಆಗ್ತಾರೆ. ಸಚಿವ ಸಂಪುಟ ಪುನರ್ ರಚನೆ ವಿಚಾರ ಬಗ್ಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಇನ್ನು 3-4 ದಿನದಲ್ಲಿ ಸಭೆ ನಡೆಸಲಾಗುತ್ತದೆ. ಸಭೆಯ ನಂತರ ಸಚಿವ ಸಂಪುಟ ತೀರ್ಮಾನದ ಬಗ್ಗೆ ನಿರ್ಧರಿಸಲಾಗುತ್ತೆ. ಆದರೆ ಮುಖ್ಯಮಂತ್ರಿಗಳ ಬದಲಾವಣೆಯಂತಹ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದರು. ನನಗನ್ಸುತ್ತೆ 3-4 ದಿವಸದಲ್ಲಿ ಎಲ್ಲರ ಜೊತೆ ಸಮಾಲೋಚನೆ ಮಾಡಿ 10ನೇ ತಾರೀಕು ಒಳಗಡೆ ಮಾಡ್ತೀವಿ ಅನ್ನೋ ಥರ ಒಂದು ಸುದ್ದಿ ಬಂದಿದೆ. ಆದಷ್ಟು ಬೇಗ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಪ್ರಧಾನಿಯವರು ಮಾಡ್ತಾರೆ, ಅಮಿತ್ ಶಾ ಜೊತೆ ಚರ್ಚೆ ಮಾಡಿ ಸಿಎಂ ಬದಲಾವಣೆ ಆಗ್ತಾರೆ ಅನ್ನೋ ಮಾತು ಇಲ್ಲಪ್ಪ, ಅದೆಲ್ಲ ಹೂವಾಪೋಗಳು ಸುದ್ದಿ. ಮಾಜಿ ಸಿಎಂ ಎಸ್ಎಂ ಕೃಷ್ಣ 90ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಎಸ್ಎಂಕೆ ನಿವಾಸಕ್ಕೆ ಭೇಟಿ ನೀಡಿ ಶುಭ ಹಾರೈಸಿದರು. ಈ ವೇಳೆ ಸಿಎಂಗೆ ಸಚಿವ ಅಶೋಕ್ ಸಾಥ್ ನೀಡಿದರು. ಈ ವೇಳೆ ಮಾತನಾಡಿದಂತ ಸಿಎಂ ಬ್ಯಾಚ್ ವೈಸ್ ಬಿಜೆಪಿ ಸೇರಲಿಕ್ಕೆ ಹಲವರು ರೆಡಿಯಾಗಿದ್ದಾರೆ, ಕೋಲಾರ ಮಂಡ್ಯ ಭಾಗದಲ್ಲಿ ಬಿಜೆಪಿ ಸೇರ್ತಾರೆ ಅಂತ ಹೇಳಿದರು. ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹೊಸ ಯುವ ನಾಯಕತ್ವ ಹೊರಹೊಮ್ಮುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಬಿಜೆಪಿಯ ಪರವಾಗಿ ಮಂಡ್ಯದಲ್ಲಿ ಬಹಳ ದೊಡ್ಡ ಶಕ್ತಿ ಅಲೆ ಕಾಣ್ತೀವಿ. ಎಷ್ಟು ಜರಮರ ಮಗನ ಇಲ್ಲ ಇದರಲ್ಲ, ಜರಮರ ಮಗ ಅಷ್ಟೇ ಅಲ್ಲ, ಇನ್ನು ಹಲವರ ಜೊತೆ ಮಾತಾಡ್ತಾ ಇದ್ದೇವೆ, ಈಗ ಅವ್ರ ಹತ್ರ ಮಾತಾಡ್ತಾ ಇದ್ದೇವೆ. ಯಾರು ನಮ್ಮ ಪಕ್ಷದ ಬಗ್ಗೆ ನಮ್ಮ ಪಕ್ಷದ ವಿಚಾರಗಳ ಬಗ್ಗೆ ಒಲವು ತೋರಿಸಿದ್ದಾರೆ ಅವರೆಲ್ಲರ ಹತ್ರ ಮಾತಾಡ್ತೀವಿ. ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹೊಸ ಯುವ ಯಾರ್ಯಾರು ಯಂಗ್ಸ್ಟರ್ಸ್ ಇದ್ದಾರೆ ಮಾಜಿ MLAಗಳು ಅವ್ರನ್ನ ನಾಳೆ ಸೇರ್ಪಡೆಯನ್ನು ಮಾಡ್ತಾ ಇದ್ದೀರಿ? ಹೆಸರುಗಳು ಈಗಾಗಲೇ ಇಲ್ಲ, ಪಾರ್ಟಿ ಹೈಕಮಾಂಡ್ ಯಾರ್ಯಾರು ಒಪ್ಪಿಗೆ ಕೊಟ್ಟಿದೆ ಅವರೆಲ್ಲ ಸೇರ್ತಾರೆ. ವರ್ತೂರು ಪ್ರಕಾಶ್ ಇರ್ತಾರೆ, ಇನ್ನೂ ಭಾಳ ಜನ ಇದ್ದಾರೆ. ಈಗ ಜಯರಾಮ್ ಅವ್ರ ಮಗ ಬರ್ತಾ ಇದ್ದಾರೆ, ಆಮೇಲೆ ಅಂಬರೀಷ್ ಅಂಬಿಬಾನಿ ಸಂಘದ ಅಧ್ಯಕ್ಷ ಕೂಡ ಸಚಿನ್ ಕೂಡ. ಸಿಎಂ ಆಗ್ಲಿಕ್ಕೆ ಹಣ ಕೊಡಬೇಕು ಎಂಬ ಯತ್ನಾಳ ಆರೋಪಕ್ಕೆ ಡಿಕೆಶಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗ್ಲಿಕ್ಕೆ 2,500 ಕೋಟಿ ಬೇಕು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಒಬ್ಬ ಸಚಿವರಾಗ್ಲಿಕ್ಕೆ 100 ಕೋಟಿ ಬೇಕು ಅಂತ ಹೇಳಿದ್ದಾರೆ. ಇದು ಗಂಭೀರ ವಿಚಾರ, ಈ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಅವರ ಹೇಳಿಕೆಯನ್ನು ಸಾಮಾನ್ಯ ಅಂತ ಭಾವಿಸಬಾರದು, ಅದು ಸರಿಯಲ್ಲ ಅಂತ ಹೇಳಿದರು.
ಸಚಿವ ಗೋವಿಂದ ಕಾರಜೋಳ ನಮ್ಮ ಪಾರ್ಟಿಯಲ್ಲಿ ಚಹಾ ಮಾರುವಂತ ಒಬ್ಬ ವ್ಯಕ್ತಿ, ಈ ದೇಶದ ಪ್ರಧಾನಿಯಾದರು. ಈ ವ್ಯವಸ್ಥೆ ಕಾಂಗ್ರೆಸ್ ನಲ್ಲಿದೆಯಾ? ಒಬ್ಬ ಸಾಮಾನ್ಯ ಮನುಷ್ಯ ಸಿಎಂ ಆಗುವಂತದ್ದು ನಮ್ಮಲ್ಲೇ ಇರುವಂತದ್ದು. ಯಾರೋ ಆರೋಪ ಮಾಡಿದ್ರು ಬಿಟ್ರು, ನಮಗ್ ಗೊತ್ತಿಲ್ಲ. ಸಾಮಾನ್ಯ ಮನುಷ್ಯ ಈ ದೇಶದ ರಾಷ್ಟ್ರಪತಿಗಳಾಗಿದ್ದಾರೆ. ಈ ವ್ಯವಸ್ಥೆ ಬಿಜೆಪಿ ಬಿಟ್ಟು ಯಾರಲ್ಲೂ ಕೂಡ ಇಲ್ಲ ಅಂತ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಎಸಿಬಿ ಬಲೆಗೆ ಮಹಿಳಾ ಅಧಿಕಾರಿ ಸಿಕ್ಕಿಬಿದ್ದಿದ್ದಾರೆ. ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿ ಹೇಮಲತಾರನ್ನ ಎಸಿಬಿ ವಶಕ್ಕೆ ಪಡೆದಿದೆ. ಪೆಟ್ರೋಲ್ ಬಂಕ್ ತರಲಿಕ್ಕೆ ಎನ್ಒಸಿ ನೀಡಲಿಕ್ಕೆ ಲಂಚ ಪಡಿತಾ ಇದ್ದ ವೇಳೆ ದಾಳಿಯನ್ನು ಮಾಡಿದ್ದಾರೆ. ಎನ್ಒಸಿ ನೀಡೋದಕ್ಕೆ 30,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಮುಂಗಡವಾಗಿ 15,000 ರೂಪಾಯಿ ಲಂಚವನ್ನು ಪಡೆಯುವ ವೇಳೆ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ದಾವಣಗೆರೆಯಲ್ಲಿ ಅಕ್ರಮವಾಗಿ ಅನ್ನಭಾಗ್ಯಕ್ಕೆ ಕನ್ನ ಹಾಕ್ತಾ ಇದ್ರು. ಅಧಿಕಾರಿಗಳು ಕ್ರಮ ಕೈಗೊಳ್ತಿಲ್ಲ ಅಂತ ಶಾಸಕ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿ ಮಂಟೇಸ್ವಾಮಿ ವಿರುದ್ಧ ಶಾಸಕರು ಕಿಡಿಕಾರಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಬಸವರಾಜ್ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಸಭೆಯಲ್ಲಿ ಜಗಳೂರು ಶಾಸಕರು ಅಸಮಾಧಾನವನ್ನು ಹೊರಹಾಕಿದರು. ಅಕ್ರಮವಾಗಿ ಸಂಗ್ರಹಿಸಿದಂಥ ಗೋದಾಮುಗಳನ್ನು ನಾನೇ ತೋರಿಸ್ತೇನೆ, ಆದರೆ ರೇಡ್ ಮಾಡುವಂಥವ್ರು ಇಲ್ಲ ಅಂತ ಹೇಳಿದರು. ಕೊಪ್ಪಳದಲ್ಲಿ ವಿದ್ಯುತ್ ಸ್ಪರ್ಶಿಸಿ ತಾಯಿ ಹಾಗೂ ಇಬ್ಬರು ಮಕ್ಕಳು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಹುಲಿಹೈದರ್ ಗ್ರಾಮದಲ್ಲಿ ಅವಘಡ ನಡೆದಿದೆ. ತಗಡಿನ ಮನೆಯ ಮೇಲಿರುವಂತಹ ವಿದ್ಯುತ್ ತಂತಿಯಿಂದ ವಿದ್ಯುತ್ ಪ್ರವಹಿಸಿ ಮೂವರು ಸಾವನ್ನಪ್ಪಿದ್ದಾರೆ. ತಾಯಿ ಶೈಲಮ್ಮ, ಮಕ್ಕಳಾದಂತಹ ಪವನ್ ಹಾಗೂ ಸಾನ್ವಿ ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ ಇನ್ನೊಬ್ಬ ಮಗ ಸೂರ್ಯ ಅದೃಷ್ಟವಶಾತ್ ಬದುಕಿದ್ದಾರೆ. ತುಮಕೂರಿನಲ್ಲಿ ಶಸ್ತ್ರಚಿಕಿತ್ಸೆಯ ಬಳಿಕ ಮಹಿಳೆಯರನ್ನ ನೆಲದ ಮೇಲೆ ಮಲಗಿಸಿ ಆಸ್ಪತ್ರೆ ಸಿಬ್ಬಂದಿ ಎಡವಟ್ಟನೆ ಮಾಡಿದ್ದಾರೆ. ಪಾವಗಡ ಆಸ್ಪತ್ರೆಯಲ್ಲಿ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ನಡೆಸಿದಂತ ವೈದ್ಯರು ಸುಮಾರು 25ಕ್ಕೂ ಹೆಚ್ಚು ಜನ ಮಹಿಳೆಯರನ್ನ ನೆಲದ ಮೇಲೆ ಮಲಗಿಸಿ ಶಸ್ತ್ರಚಿಕಿತ್ಸೆಯ ಬಳಿಕ ಬೆಡ್ ಮೇಲೆ ಮಲಗಿಸದೆ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಸೋಂಕಿನಿಂದ ಮೃತಪಟ್ಟವರ ಅಂಕಿಅಂಶ ಸ್ಪಷ್ಟವಾಗಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಶಾಸಕ ಪ್ರಿಯಾಂಕ ಖರ್ಗೆಗೆ ಟ್ವಿಟರ್ನಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಕೋವಿಡ್ನಿಂದ ಮೃತಪಟ್ಟಿದ್ದು 40,060 ಜನ. ಕೊರೋನಾ ಅಂಕಿಅಂಶಗಳ ಬಗ್ಗೆ ಯಾವುದೇ ಊಹಾಪೋಹಗಳು ಅಪಪ್ರಚಾರಗಳಿಗೆ ಕಿವಿ ಕೊಡಬೇಡಿ ಅಂತ ಸಚಿವ ಸುಧಾಕರ್ ಟ್ವೀಟ್ ಮಾಡಿದ್ದಾರೆ. ಇಂದು ಸಹ ಬೆಂಗಳೂರಿನ ಹಲವೆಡೆ ಮಳೆರಾಯ ಅಬ್ಬರ ಜೋರಾಗಿದೆ. ಪೀಣ್ಯ, ದಾಸರಹಳ್ಳಿ, ಬಾಗಲಗುಂಟೆ, ಮಲ್ಲಸಂದ್ರ, ಹೆಸರುಘಟ್ಟ ಸೇರಿದಂತೆ ಹಲವೆಡೆ ಭಾರಿ ಮಳೆ ಆಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ, ಕೆಆರ್ಪುರಂ, ಹೊಸಕೋಟೆ ಸುತ್ತಮುತ್ತಲೂ ಕೂಡ ಗುಡುಗು ಸಮೇತ ಧಾರಾಕಾರ ಮಳೆ ಆಗ್ತಾ ಇದೆ. ಇನ್ನು ನಗರದ ಪಿಎಸ್ ಕಾಲೇಜು ಬಳಿ ಬಿಎಂಟಿಸಿ ಬಸ್ ಮೇಲೆ ಮರ ಬಿದ್ದಿದೆ. ಬಸ್ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಬಿಬಿಎಂಪಿ ಸಿಬ್ಬಂದಿ ಮರ ತೆರವು ಮಾಡಿದ್ದಾರೆ. ಇಂದು ಸುರಿದಂಥ ಮಳೆಗೆ ನಗರದ 15 ಕಡೆ ಮರಗಳು ಧರೆಗೆ ಉಳಿದಿರುವಂತಹ ಮಾಹಿತಿ ಸಿಕ್ಕಿದೆ. ಉಡುಪಿಯಲ್ಲಿ ಭಾರಿ ಗಾಳಿ ಮಳೆಯಾಗಿದೆ. ಮಲ್ಪೆಯಲ್ಲಿ ಆಗಸದಲ್ಲಿ ಸುಂಟರಗಾಳಿ ಕಂಡುಬಂದಿದೆ. ಸಮುದ್ರವನ್ನೇ ಆಗಸದೆತ್ತರಕ್ಕೆ ಸೆಳೆಯುವಂತಹ ಸುಂಟರಗಾಳಿ ದೃಶ್ಯ ಕಂಡು ಪ್ರವಾಸಿಗರು ಬೆಚ್ಚಿಬಿದ್ದಾರೆ. ಹುಬ್ಬಳ್ಳಿಯಲ್ಲಿ 3ನೇ ದಿನವೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದ್ದು ಸಂಜೆ ಆಗ್ತಿದ್ದಂತೆಯೇ ಮಳೆ ಆರಂಭಗೊಂಡಿದೆ. ಮಳೆಯಿಂದಾಗಿ ಜನರು ಮನೆಗೆ ಹೋಗಲಿಕ್ಕೆ ಪರದಾಡುವಂತಾಯಿತು. ಬಿರುಗಾಳಿ ಸಹಿತ ಮಳೆ ಆಗ್ತಾ ಇರುವುದರಿಂದ ಜನತೆಯಲ್ಲಿ ಆತಂಕ ಮನೆ ಮಾಡಿದೆ. ಈಗಾಗಲೇ ನಗರದಲ್ಲಿ 100ಕ್ಕೂ ಹೆಚ್ಚು ಮರಗಳು ನೆಲಕ್ಕೊಂಡಿವೆ. ಇದು 10 ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಶಿವಮೊಗ್ಗದಲ್ಲಿ ಕ್ರಿಕೆಟ್ ಪ್ರಾಕ್ಟೀಸ್ ನೆಟ್ನಲ್ಲಿ ಹಾವೊಂದು ಸಿಕ್ಕಾಕೊಂಡಿತ್ತು. ಅದನ್ನು ರಕ್ಷಣೆ ಮಾಡಲಾಗಿದೆ. ನಗರದ ವಿನೋಬಾ ನಗರದ ಡಿಬಿಎಸ್ ಹೈಸ್ಕೂಲಿನ ಮೈದಾನದಲ್ಲಿ ಇರುವಂತಹ ನೆಟ್ ಒಂದರಲ್ಲಿ ಕೆರೆ ಹಾವೊಂದು ಸಿಕ್ಕಾಕೊಂಡು ನಲುಗ್ತಾ ಇತ್ತು. ಸ್ನೇಕ್ ಕಿರಣ್ಗೆ ನೆಟ್ನಲ್ಲಿ ಸಿಲುಕಿದ್ದಂತಹ ಹಾವನ್ನ ರಕ್ಷಣೆ ಮಾಡಲಿಕ್ಕೆ ಫೋನ್ ಮಾಡಲಾಗಿತ್ತು. ಬಂದು ರಕ್ಷಣೆ ಮಾಡಿ. ಮೈಸೂರಿನಲ್ಲಿ 31 ಅಡಿ ಎತ್ತರದ ಏಕಶಿಲಾ ಹನುಮಂತನ ವಿಗ್ರಹ ಪ್ರತಿಷ್ಠಾಪನೆಗೆ ಸಿದ್ಧವಾಗಿದೆ. ಕೆಆರ್ ನಗರದ ಚುಂಚನಕಟ್ಟೆಯಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ.
ಬಿಜೆಪಿ ನಾಯಕ ತೇಜಿಂದರ್ ಪಾಲ್ ಸಿಂಗ್ ಬಗ್ಗಾ ಬಂಧನ ಖಂಡಿಸಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಎಪಿ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದರು. ಈ ವೇಳೆ ಕಾರ್ಯಕರ್ತರನ್ನ ತಡಿಲಿಕ್ಕೆ ಪೊಲೀಸರು ಹರಸಾಹಸವೇ ಪಟ್ಟರು. ಮಹಾರಾಷ್ಟ್ರದ ಮುಂಬೈನಲ್ಲಿ ಭಾರಿ ಅಗ್ನಿ ದುರಂತ ಸಂಭವಿಸಿದೆ. ನವಿ ಮುಂಬೈನ ಪವನ್ ಕೈಗಾರಿಕಾ ಪ್ರದೇಶದಲ್ಲಿ ರಬ್ಬರ್ ಕಾರ್ಖಾನೆಯಲ್ಲಿ ಭಾರಿ ಬೆಂಕಿ ಕಾಣಿಸಿಕೊಂಡಿದೆ. ಸುತ್ತಮುತ್ತ ದಟ್ಟವಾದಂತಹ ಹೊಗೆ ಆವರಿಸಿದ್ದು ಬೆಂಕಿ ನಂದಿಸಲಿಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಹೆಡ್ ಬುಷ್ ಚಿತ್ರ ಭಾರಿ ವಿವಾದವನ್ನು ಸೃಷ್ಟಿ ಮಾಡ್ತಾ ಇದೆ. ಡಾಲಿ ಧನಂಜಯ್ ಅಭಿನಯದ ಹೆಡ್ ಬುಷ್ ಸಿನಿಮಾ ಅಂಡರ್ ವರ್ಲ್ಡ್ ಕಥೆಯನ್ನಾಧರಿಸಿದೆ. ಹೆಡ್ ಬುಷ್ ನನ್ನ ತಂದೆ ಜಯರಾಜ್ ಜೀವನಾಧಾರಿತ ಚಿತ್ರ, ಹೀಗಾಗಿ ಈ ಚಿತ್ರವನ್ನು ಬಿಡುಗಡೆ ಮಾಡದಂತೆ ಜಯರಾಜ್ ಪುತ್ರ ಅಜಿತ್ ಫಿಲಂ ಚೇಂಬರ್ಗೆ ದೂರನ್ನು ನೀಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಚಿತ್ರದ ಕಥೆಗಾರ ಅಗ್ನಿ ಶ್ರೀಧರ್ ಹೆಡ್ ಬುಷ್ ಜಯರಾಜ್ ಬಯೋಪಿಕ್ ಅಲ್ಲ ಅಂತ ಹೇಳಿದ್ದಾರೆ. ಆ ಕುಟುಂಬದ ಸದಸ್ಯರಿಗೆ ನೋವಾಗದ್ರೆ ಬೇರೆ ವಿಷಯ ಸೇರಿಸಿದಾಗ ಆ ನೋವಾಗದಾದಾಗ ನಾವು ಅದ್ರ ಬಗ್ಗೆ ಎಚ್ಚರಿಕೆ ತೆಗೆದುಕೊಳ್ಳಲೇಬೇಕು. ಬಟ್ ಅಂತಹ ತಪ್ಪನ್ನು ನಾನು ಯಾವ ಮಾಡೂ ಇಲ್ಲ. ಮತ್ತು ಹೇಳಿದ್ನಲ್ಲ, ಇಟ್ ಈಸ್ ಬೇಸ್ಡ್ ಆನ್ ಎ ಪಬ್ಲಿಷ್ಡ್ ವರ್ಕ್. ಯಾರಾದರೂ ಪ್ರಶ್ನೆ ಮಾಡ್ಕೊಂಡು ಟಾರ್ಗೆಟ್ ಮಾಡ್ಕೊಂಡು ಬಂದರೆ ಖಂಡಿತ ಅಗ್ನಿಯಷ್ಟೇ ಇದ್ದಾರೆ. ಧನಂಜಯ ಹಿಂಗೆ ಐಡಿಯಾನೇ ಇಲ್ಲಲ್ಲ. ಅವೆಲ್ಲ ಧನಂಜಯ ಏನು ಗೊತ್ತು, ಆ ಕಾಲಘಟ್ಟದ್ದಾಗಲಿ ಜಯರಾಜ ಹೇಗಿದ್ರು ಇವ್ರಿ ಏನು ಗೊತ್ತು ಗೊತ್ತು. ಐದು ಸುದ್ದಿ ನೋಡೋಣ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಐದು ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಐಪಿಎಲ್ 51ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಗುಜರಾತ್ ಟೈಟಾನ್ಸ್ ಕಾದಾಟವನ್ನು ಮಾಡ್ತಾ ಇದ್ದಾವೆ. ಟಾಸ್ ಗೆದ್ದಂತ ಗುಜರಾತ್ ಮೊದಲು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಬ್ಯಾಟಿಂಗ್ ಮಾಡ್ತಾ ಇರುವಂತಹ ಮುಂಬೈ ಇಂಡಿಯನ್ಸ್ 10 ಓವರ್ಗಳಲ್ಲಿ 98 ರನ್ ಅನ್ನು ಗಳಿಸಿ 1 ವಿಕೆಟ್ ಅನ್ನು ಕಳೆದುಕೊಂಡು ಆಟವಾಡ್ತಾ ಇದೆ. ಇವೆಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.